ಮೋದಿ ಅಮೆರಿಕ ಪ್ರವಾಸ ಪಾಕ್ಗೆ ಉರಿ ನಮೋ ವಿರುದ್ಧ ಅಮೆರಿಕದಲ್ಲಿ ವೈರಿಗಳ ಪಿತೂರಿ ಪಾಕ್ ಪುಂಡಾಟ ಬಯಲಾಗಿದ್ದು ಹೇಗೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಇದೇ ವಾರಾಂತ್ಯಕ್ಕೆ ಅಂದ್ರೆ ಇಪ್ಪತ್ತೊಂದನೇ ತಾರೀಕಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕ ಪ್ರವಾಸವನ್ನು ಕೈಗೊಳ್ತಾರೆ ಅಮೆರಿಕದ ಅಧ್ಯಕ್ಷರಾಗಿರುವಂಥ ಜೋ ಬೈಡನ್ನ ಕೊಟ್ಟಿರುವಂಥ ಆಹ್ವಾನದ ಮೇರೆಗೆ ಅಮೆರಿಕದಲ್ಲಿ ಭಾರತದ ಸಂಸ್ಕೃತಿ ಪರಂಪರೆ ಸೇರಿದಂತೆ ಭವ್ಯ ಭಾರತದ ಇತಿಹಾಸದ ಬಗ್ಗೆ ಅಮೆರಿಕದ ಜನರಿಗೆ ತಿಳಿಯಪಡಿಸಲಿದ್ದಾರೆ ಅಲ್ಲದೆ ಉಭಯ ಪಕ್ಷಗಳ ಉಭಯ ದೇಶಗಳ ನಡುವಣ ದ್ವಿಪಕ್ಷೀಯ ಒಪ್ಪಂದಗಳ ಕುರಿತು ಕೂಡ ಮಹತ್ವದ ಮಾತುಕತೆ ನಡೆಯಲಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಮೋದಿ ಹೋಗ್ತಿರುವಂಥ ಸಂದರ್ಭದಲ್ಲಿ ಪಾಪಿ ಪಾಕಿಸ್ತಾನ ತನ್ನ ಐ ಎಸ್ ಐ ಅನ್ನು ಬಳಸಿಕೊಂಡು ಒಂದಷ್ಟು ಪಿತೂರುಗಳನ್ನು ಪ ಅಮೆರಿಕದಲ್ಲಿ ಮಾಡೋಕೆ ಸಜ್ಜಾಗಿದೆ ಹೌದು ವೀಕ್ಷಕರೇ ಅಮೆರಿಕದಲ್ಲಿರುವಂಥ ಖಲಿಸ್ತಾನದ ಒಂದಷ್ಟು ಉಗ್ರಗಾಮಿ ಪ್ರೇರಿತ ಸಂಘಟನೆಗಳು ಜೊತೆಗೆ ಪಾಕಿಸ್ತಾನದ ಐಎಸ್ಐ ಸೇರಿ ಮೋದಿ ಸಂಪೂರ್ಣ ಕಾರ್ಯಕ್ರಮಗಳ ವೇಳಾಪಟ್ಟಿಯನ್ನ ತೆಗೆದುಕೊಂಡಿದ್ದಾರೆ ಅಲ್ಲದೆ ಅಮೆರಿಕ ಜೊತೆಯಲ್ಲಿ ಅಮೆರಿಕ ಅಧ್ಯಕ್ಷರ ಜೊತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಯಾವೆಲ್ಲ ವಿಚಾರಗಳ ಕುರಿತು ಚರ್ಚಿಸಲಿದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಉಗ್ರಗಾಮಿ ಉಗ್ರಗಾಮಿ ಚಟುವಟಿಕೆಯನ್ನ ಇಡೀ ವಿಶ್ವದಲ್ಲಿ ಹತ್ತಿಕ್ಕೋ ಕುರಿತು ವಿಶ್ವದ ಹಿರಿಯಣ್ಣ ಅಮೆರಿಕ ಜೊತೆ ವಿಶ್ವಗುರು ಮೋದಿ ಚರ್ಚಿಸ್ತಾರ ಇದರಿಂದ ಪಾಕಿಸ್ತಾನಕ್ಕೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಲಿದೆ ಹೀಗಾಗಿ ಪಾಕಿಸ್ತಾನವೇ ಎಲ್ಲಕ್ಕಿಂತ ಮೊದಲು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅವಮಾನಿಸೋಕೆ ಪಿತೂರಿಯನ್ನು ಮಾಡಿದೆ ಅನ್ನೋ ಮಾಹಿತಿ ಇಂಟೆಲಿಜೆನ್ಸ್ ಇಂದ ಹೊರಬೀಳ್ತಾ ಇದೆ ಹೌದು ವೀಕ್ಷಕರೇ ಭಾರತೀಯ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಭಾರತಕ್ಕೆ ಬಂದು ಅಷ್ಟು ಸುಲಭವಾಗಿ ಯಾವುದೇ ರೀತಿಯಲ್ಲಿ ಅವರನ್ನು ಅಳ್ಳಾಡ್ಸೋಕೆ ಆಗಲ್ಲ ಅನ್ನೋದು ಶತ್ರುಗಳಿಗೆ ಚೆನ್ನಾಗೇ ಗೊತ್ತಿದೆ ಇಂಡ್ಯಾದೊಳಗೆ ಬಂದ್ಬಿಟ್ಟು ಏನು ಬಾಲ ಬಿಚ್ಚಕ್ಕಾಗಲ್ಲ ಅಂದ್ಬಿಟ್ಟು ನರೇಂದ್ರ ಮೋದಿಯವರು ಅಮೆರಿಕಕ್ಕೆ ಹೋಗ್ತಿದ್ದಾರೆ ಅಮೆರಿಕದಲ್ಲೇ ಹೋಗ್ಬಿಟ್ಟು ಒಂದಷ್ಟು ಟೂಲ್ ಕಿಟ್ಗಳನ್ನು ರೆಡಿ ಮಾಡಿಕೊಂಡು ಐ ಎಸ್ ಐ ಏಜೆಂಟ್ಗಳು ಅಲ್ಲಿನ ಪಾಕಿಸ್ತಾನದ ಪ್ರಜೆಗಳು ಯಾರ್ಯಾರಿದ್ದಾರೆ ಉಗ್ರ ಪ್ರೇರಿತ ಸಂಘಟನೆಗಳು ಹಾಗೆಯೇ ಖಲಿಸ್ತಾನದ ಒಂದಷ್ಟು ಹೋರಾಟಗಾರರನ್ನು ಜೊತೆಯಾಗಿ ಸೇರಿಸ್ಕೊಂಡು ನರೇಂದ್ರ ಮೋದಿ ಅವರು ಹೋಗುವಂಥ ಸಮಾವೇಶಗಳು ನರೇಂದ್ರ ಮೋದಿ ಸೇರುವಂಥ ಸಭೆಗಳು ನರೇಂದ್ರ ಮೋದಿ ಕಾರ್ಯಕ್ರಮಗಳಲ್ಲಿ ಅವರಿಗೆ ಕಪ್ಪು ಪಟ್ಟಿಯನ್ನು ತೋರಿಸೋ ಕುರಿತು ಇದು ಇನ್ನೂ ಅಧಿಕೃತ ಅಲ್ಲ ಇಂಟೆಲಿಜೆನ್ಸ್ ಹೇಳ್ತಿರೋ ಮಾಹಿತಿ ಪ್ರಕಾರ ಕೇವಲ ಕಪ್ಪು ಪಟ್ಟಿ ಅಷ್ಟೇ ಅಲ್ಲ ಯಾವುದಾದರೂ ರೀತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಟಾರ್ಗೆಟ್ ಮಾಡಿ ಅವರಿಗೆ ಅವಮಾನಿಸಬೇಕು ಅದು ಬಿಟ್ಟು ಏನೂ ಮಾಡೋಕ್ಕಾಗಲ್ಲ ಅವಮಾನಿಸೋದು ಕೂಡ ಅಷ್ಟು ಸುಲಭದ ಮಾತಲ್ಲ ಮೋದಿ ಈಗ ಸಾಮಾನ್ಯ ಮೋದಿಯಾಗಿ ಉಳಿದಿಲ್ಲ ನರೇಂದ್ರ ದಾಮೋದರ್ ಮೋದಿ ಈಗ ಇಡೀ ವಿಶ್ವಕ್ಕೆ ಗುರುವಾಗಿದ್ದಾರೆ ಕಳೆದ ಒಂಬತ್ತು ವರ್ಷಗಳಲ್ಲಿ ಭಾರತದ ಅಭಿವೃದ್ಧಿ ಪಥದತ್ತ ಎಷ್ಟರ ಮಟ್ಟಿಗೆ ಸಾಗಿದೆ ಭಾರತವನ್ನು ಇಡೀ ವಿಶ್ವದಲ್ಲಿ ಯಾವ ರೀತಿ ಮನ್ನಣೆ ಸಿಗುತ್ತೆ ವಿಶ್ವದ ಹಿರಿಯಣ್ಣ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈ ಬಾರಿ ಕೊಡ್ತಿರುವಂಥ ಆಹ್ವಾನ ಮತ್ತು ಆತಿಥ್ಯ ಎಷ್ಟರ ಮಟ್ಟಿಗೆ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ ಹೀಗಾಗಿ ಮೋದಿಯ ಹತ್ತಿರಕ್ಕೂ ಪಾಪಿಗಳು ಸುಳಿಯೋಕೆ ಸಾಧ್ಯವಿಲ್ಲ ಆದರೂ ಕೂಡ ನರೇಂದ್ರ ಮೋದಿಯನ್ನು ಅವಮಾನಿಸೋಕ್ಕಾಗಿ ಒಂದಷ್ಟು ಕುತಂತ್ರಗಳನ್ನು ಐ ಎಸ್ ಐ ಮಾಡಿದೆ ಪಾಕಿಸ್ತಾನದ ಗುಪ್ತಚರ ಇಲಾಖೆ ಮಾಡಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿಯವರು ಹೋಗುವಂಥ ಸಮಾವೇಶಗಳಲ್ಲಿ ಅಥವಾ ರ್ಯಾಲಿಗಳಲ್ಲಿ ಅಥವಾ ಯಾವುದೇ ಸಭೆ ಸಮಾರಂಭಗಳಲ್ಲಿ ಯಾವ ರೀತಿ ಪೋಸ್ಟರ್ಗಳನ್ನು ಬಿತ್ತರಿಸಬೇಕು ಯಾವ ರೀತಿ ಪೋಸ್ಟರ್ ಮೂಲಕ ಭಾರತಕ್ಕೆ ಅವಮಾನವನ್ನು ಮಾಡಬೇಕು ಭಾರತದ ಅಭಿವೃದ್ಧಿಯನ್ನು ಕುಂಠಿತಗೊಳಿಸೋಕೆ ಯಾವ ರೀತಿ ಟೀಕೆಗಳನ್ನ ಮಾಡಬೇಕು ಅಲ್ಲದೆ ನರೇಂದ್ರ ಮೋದಿಯವರ ಕಾರ್ಯಕ್ರಮಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಐ ಎಸ್ ಐ ಒಂದಷ್ಟು ಜನರನ್ನು ಸಮಾವೇಶದ ಬಳಿಗೆ ಹೋಗೋಕ್ಕೆ ಬಸ್ ವ್ಯವಸ್ಥೆಯನ್ನು ಕೂಡ ಮಾಡಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ ಈಗಾಗಲೇ ಅಮೆರಿಕದ ಗಮನಕ್ಕೆ ಕೂಡ ಭಾರತದ ಗುಪ್ತಚರ ಇಲಾಖೆ ವಿಷಯವನ್ನು ತಂದಿದ್ದು ಅಮೆರಿಕ ಕೂಡ ಕಟ್ಟುನಿಟ್ಟಿನ ಒಂದು ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲು ಮುಂದಾಗಿದೆ ಆದರೆ ಇದೇ ಅಂದರೆ ಬೇಸರ ಅನ್ನೋದ್ಕಿಂತ ಪಾಕಿಸ್ತಾನದ ದುರಂತ ಅನ್ಬೇಕು ಇದನ್ನು ಯಾಕೆಂದರೆ ನರೇಂದ್ರ ಮೋದಿಯ ಏಳಿಗೆಯನ್ನು ಭಾರತದ ಏಳಿಗೆಯನ್ನು ಪಾಕಿಸ್ತಾನಗಳಿಗೆ ಪಾಪಿಗಳಿಗೆ ಸಹಿಸೋಕೆ ಸಾಧ್ಯವಿಲ್ಲ ಹೀಗಾಗಿ ಅವರನ್ನು ಭಾರತದಲ್ಲಿ ಬಂದ್ಬಿಟ್ಟೇನು ಮಾಡೋಕ್ಕಾಗಲ್ಲ ಅಲ್ಲ ಇಲ್ಲೇನು ಕಿಸಿಯೋಕ್ಕಾಗಲ್ಲ ಹಾಗಾಗಲ್ಲ ಅಮೇರಿಕದಲ್ಲಿ ಪಾಕಿಸ್ತಾನದವ್ರು ಒಂದಷ್ಟು ಇದ್ದಾರೆ ಖಲಿಸ್ತಾನದವರು ಒಂದಷ್ಟು ಇದ್ದಾರೆ ಉಗ್ರ ಪ್ರೇರಿತ ಸಂಘಟನೆಗಳು ಸಾಮಾನ್ಯ ರೀತಿಯಲ್ಲಿ ಬದುಕುತ್ತಿರುವಂಥಷ್ಟು ಇದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಿದೆ ಅವ್ರುಗಳೆಲ್ಲ ಸೇರಿಕೊಂಡು ನರೇಂದ್ರ ಮೋದಿ ಅಮೇರಿಕಕ್ಕೆ ಹೋದಾಗ ಅವರನ್ನು ಮತ್ತು ಭಾರತವನ್ನು ಯಾವ ರೀತಿ ಅವಮಾನಿಸಬೇಕು ಮುಜುಗರ ಕೀಡು ಮಾಡಬೇಕು ಅಂತ ತಂತ್ರ ರೂಪಿಸ್ಕೊಂಡಿದ್ದಾರಂತೆ ಬಟ್ ಇವೆಲ್ಲ ಯಾವ ಕಾರಣಕ್ಕೂ ನಡೆಯೋಲ್ಲ ಭಾರತದ ಗುಪ್ತಚಲ ಇಲಾಖೆ ಅಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ ಅವರು ಅದಾಗಲೇ ಅಮೆರಿಕಕ್ಕೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ವೀಕ್ಷಕರೇ ಎಷ್ಟು ಸಲ ಎಡವಟ್ಟಾದರೂ ಕೂಡ ಪಾಪಿ ಪಾಕಿಸ್ತಾನಕ್ಕೆ ಬುದ್ಧಿ ಬರಲ್ಲ ಪಾಪಿ ಪಾಕಿಸ್ತಾನ ಏನಾಗುತ್ತೆ ಮೊದಲೇ ಅರಾಜಕತೆಯಲ್ಲಿ ಮುಳುಗ್ತಾ ಇದೆ ಪಾಕಿಸ್ತಾನ ಅಭಿವೃದ್ಧಿ ಆಗಬೇಕಂದ್ರೆ ಏನಾಗಬೇಕು ಅವರ ಅಭಿವೃದ್ಧಿ ಆಗೋದೇ ಬೇಡವಾ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು